ಕಸರತ್ತೆ ಕಸ ಟಿಕೆಟ್ ಹಂಚಿಕೆ ಒಂದು ಚುನಾವಣಾ ಸಂದರ್ಭದಲ್ಲಿ ಒಂದು ಪಕ್ಷದ ಆಕ್ಟಿವಿಟಿ ಅದ. ಮತ್ತು ನಾವು ಮೊದಲು 195 ಅನೌನ್ಸ್ಮೆಂಟ್ ಮಾಡಿದ್ವಿ, ಇನ್ನೂ ಚುನಾವಣೆ ಅನೌನ್ಸೂ ಆಗಿಲ್ಲ. ಹೀಗಾಗಿ ಯಾವುದೇ ಕಸರತ್ತಿಲ್ಲ, ಎಲ್ಲರ ಜೊತೆಗೆ ಮಾತುಕತೆ ಮಾಡಿ ನಾವು ಚುನಾವಣೆ ಗೆಲ್ಲುವ ಅಭ್ಯರ್ಥಿಯನ್ನ ಗಮನಿಸಿ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾ ಇದ್ದಾರೆ. ಮತ್ತು ಐತಿಹಾಸಿಕ ದಾಖಲೆ ವಿಜಯವನ್ನು ನಾವು ಈ ಸರ್ತಿ ಪಡೆಯಲಿದ್ದೇವೆ. 400 ಹೆಚ್ಚು NDA, 370 ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಸ್ಥಾನಗಳನ್ನು ಗಳಿಸಿ ಒಂದು ಅಭೂತಪೂರ್ವವಾದಂಥ ಬದಲಾವಣೆಯನ್ನು ದೇಶದಲ್ಲಿ ಇವತ್ತು ಏನು 5ನೇ ಸ್ಥಾನದಲ್ಲಿದೆ ಭಾರತ ಆರ್ಥಿಕ ರ್ಯಾಂಕಿಂಗ್ದಲ್ಲಿ, ಫೈನಾನ್ಷಿಯಲ್ ಎಕಾನಮಿಕ್ ರ್ಯಾಂಕಿಂಗ್ದಲ್ಲಿ ಜಾಗತಿಕ ಮಟ್ಟದಲ್ಲಿ ಅದನ್ನು 3ನೇ ರ್ಯಾಂಕಿಂಗ್ ತಂದು ಭಾರತವನ್ನು ಅಭಿವೃದ್ಧಿಶೀಲ ರಾಷ್ಟ್ರವನ್ನು ಮಾಡೋದ್ರದತ್ತ ನಾವು ದಾಪುಗಾಲನ್ನು ಹಾಕ್ತಾ ಇದ್ದೇವೆ. ಮತ್ತು ಇವತ್ತು ದೇಶದಲ್ಲಿಯೂ ಆದಂತಹ ಬದಲಾವಣೆಗಳು ಎಲ್ಲ ಸಂಗತಿಗಳನ್ನು ಜನ ಗಮನಿಸ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯನವರ ಒಂದು ತುಷ್ಟೀಕರಣದ ರಾಜಕಾರಣದಿಂದ ಏನು ನಡೀತಾ ಇದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂದವರಿಗೂ ರಕ್ಷಣೆ, ಹಿಂದೂಸ್ತಾನ್ ಜಿಂದಾಬಾದ್ ಅಂದವರಿಗೆ ಶಿಕ್ಷೆ, ಇದು ಸಿದ್ದರಾಮಯ್ಯನವರ ಧೋರಣೆ ಆಗಿದೆ. ಹೀಗಾಗಿ ಜನ ಇದನ್ನು ಗಮನಿಸ್ತಾ ಇದ್ದಾರೆ. ಎಲ್ಲ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಕರ್ನಾಟಕದಲ್ಲಿಯೂ ಸಹಿತ ಕಳೆದ ಬಾರಿ 26 ಸ್ಥಾನಗಳನ್ನು ಗೆದ್ದಿದ್ವಿ, ನಾವು ಈ ಸರ್ತಿ 28 ಸ್ಥಾನಗಳನ್ನು ಗೆದ್ದು ಒಂದು ದಾಖಲೆ ನಿರ್ಮಿಸಬೇಕಂತ ತೀರ್ಮಾನ ಮಾಡಿದ್ವಿ. ಸರ್, ಸರ್, ಕರ್ನಾಟಕ ಸಂಪುಟಕ್ಕೆ ಲಿಸ್ಟ್ಗಳು ಸರ್, ಅಭ್ಯರ್ಥಿಗಳದ್ದು ಪಟ್ಟಿ ಏನೇ ಸರ್, ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಒಂದು ಹಾಲಿ ಸಂಸದ ಕೈ ಬಿಡಬೇಕಂತ ಹೇಳಿ, ಬಹುತೇಕ ಹಾಲಿ ಸಂಸದರಿಗೆ 50%. ಇದು ಯಾವುದು, ಇದೆಲ್ಲ ಊಹಾಪೋಹಗಳು. ಯಾವ ಹಾಲಿ ಸಂಸದರಿಗೆ 50% 60% ಆ ರೀತಿ ಕ್ರೈಟೀರಿಯಾ ಇರಲ್ಲ. ಯಾರು ಗೆಲ್ತಾರೆ ಮತ್ತು ಯಾರು ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಅವರೆಲ್ಲರಿಗೂ ಟಿಕೆಟ್ ಸಿಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.